ಕಡಿಮೆ ಮಾಡಿ. ಕೊರೋನಾ ಮಹಾಸ್ಫೋಟ, ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕನ್ನಡದ ಬಿಗ್ ಬಾಸ್ ಸೀಸನ್ 8 ಸ್ಥಗಿತಗೊಳ್ತಾ ಇದೆ. ಈ ಬಗ್ಗೆ ಕಲರ್ಸ್ ಕನ್ನಡ ಮುಖ್ಯಸ್ಥ ಪರಮೇಶ್ ಗುಂಟ್ಕಲ್ ಅಧಿಕೃತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ತಿಳಿಸಿದ್ದಾರೆ. ನಾಳೆ ಎಲ್ಲಾ ಸ್ಪರ್ಧಾಳುಗಳನ್ನ ಹೊರಗೆ ಕರೆದು ಸುರಕ್ಷಿತವಾಗಿ ಮನೆಗೆ ಕಳುಹಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ನೂರಾರು ದಿನದ ಕೆಲಸ, ನೂರಾರು ಜನರ ಕೆಲಸ ಅರ್ಧಕ್ಕೆ ನಿಂತಿದೆ ಅಂತ ಹೇಳಿದ್ದಾರೆ. ಕಿರುತೆರೆ, ಧಾರಾವಾಹಿ, ರಿಯಾಲಿಟಿ ಶೋಗಳ ಶೂಟಿಂಗ್ ಕೂಡ ಸ್ಥಗಿತಗೊಂಡಿದೆ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಧ್ಯಕ್ಷ ಎಸ್ವಿ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಕೊರೋನಾ ಸೋಂಕು ಹರಡುವಿಕೆ ತಡೆಗಟ್ಟಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೈಗೊಂಡಿರುವ ಕ್ರಮಗಳು ಶ್ಲಾಘನೀಯ. ನಾವು ಸರ್ಕಾರದ ಜೊತೆ ಕೈಜೋಡಿಸುತ್ತೇವೆ. ಲಾಕ್ಡೌನ್ ಘೋಷಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಯಾವುದೇ ಮೂಲೆ ಮೂಲೆಯಲ್ಲೂ, ರೆಸಾರ್ಟ್, ಪ್ರವಾಸಿ ತಾಣಗಳಲ್ಲೂ ಚಿತ್ರೀಕರಣ ಮಾಡಬಾರದು ಅಂತ ತೀರ್ಮಾನಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಕೊರೋನಾ ರೋಗಿಗಳು ಪಾಸಿಟಿವ್ ರಿಪೋರ್ಟ್ ಕೊಡಬೇಕು, ಇಲ್ಲದಿದ್ರೆ ಆಸ್ಪತ್ರೆಗೆ ದಾಖಲಿಸಿಕೊಂಡು ಚಿಕಿತ್ಸೆ ಕೊಡಲು ನಕಾರ ಮಾಡುತ್ತಿದ್ದಾರೆ. ಈ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಪರಿಷ್ಕೃತ ಮಾರ್ಗಸೂಚಿ ಜಾರಿ ಮಾಡಿದೆ. ಕೋವಿಡ್ ರೋಗಿಗಳನ್ನ ಆಸ್ಪತ್ರೆಗೆ ದಾಖಲಿಸಿಕೊಳ್ಳಲು ಕೋವಿಡ್ ರಿಪೋರ್ಟ್ ಕಡ್ಡಾಯವಲ್ಲ ಅಂತ ಹೇಳಿದೆ. ಕೊರೋನಾ ರೋಗ ಲಕ್ಷಣಗಳಿಲ್ಲದ ವ್ಯಕ್ತಿಗೆ ಚಿಕಿತ್ಸೆ ನೀಡಲು ನಕಾರ ಮಾಡುವಂತಿಲ್ಲ. ಅಂತಹ ವ್ಯಕ್ತಿ ಕೊರೋನಾ ಪಾಸಿಟಿವ್ ಟೆಸ್ಟ್ ರಿಪೋರ್ಟ್ನ ಅಡ್ಮಿಷನ್ ವೇಳೆ ನೀಡಬೇಕೆಂದಿಲ್ಲ. ಭಾರಿ ಸದ್ದಿನ ಜೊತೆ ರಾಜಕೀಯ ತಿರುವು ಪಡೆದಿದ್ದ ಬೆಂಗಳೂರಿನ ಬೊಮ್ಮನಹಳ್ಳಿ ವಲಯ ವಾರ್ ರೂಮ್ನಲ್ಲಿ ಬೆಡ್ ಬ್ಲಾಕಿಂಗ್ ದಂಧೆಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಐಎಎಸ್ ಅಧಿಕಾರಿ ಯಶವಂತ್ರನ್ನ ಎಳೆದಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಎಚ್ಎಸ್ಆರ್ ಪೊಲೀಸ್ ಠಾಣೆಯಲ್ಲಿ ಐಎಎಸ್ ಅಧಿಕಾರಿ ಯಶವಂತ್ ದೂರು ನೀಡಿದ್ದಾರೆ. ದೂರಿನ ಹಿನ್ನೆಲೆ ಆರೋಪಿಗಳ ವಿರುದ್ದ ಎಫ್ಐಆರ್ ದಾಖಲಾಗಿದೆ. ಇನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೆಡ್ ಬ್ಲಾಕಿಂಗ್ ದಂಧೆ ಆರೋಪ ಹಿನ್ನೆಲೆಯಲ್ಲಿ ಪಾಲಿಕೆಯ 8 ವಲಯ ಹಾಗೂ ಪಾಲಿಕೆ ಕೇಂದ್ರ ಕಚೇರಿಯ ವಾರ್ ರೂಮ್ಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಬಿಬಿಎಂಪಿ ಆಯುಕ್ತರು. ಬೆಡ್ ಬ್ಲಾಕಿಂಗ್ ದಂಧೆ ಬಯಲಿಗೆಳೆದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಬಿಜೆಪಿ ನಾಯಕರ ವಿರುದ್ದ ಕೈಪಡೆ ಸಮರ ಮುಂದುವರೆಸಿದೆ. ಬಿಜೆಪಿ ಅವರು ಹಾಸಿಗೆ ಹೈಜಾಕ್ ಮಾಡಲು ಅಧಿಕಾರಿಗಳು ಬಿಡಲಿಲ್ಲ. ಯಾರಿಗೆ ಅವಶ್ಯಕತೆ ಇಲ್ಲವೋ ಅಂಥವರಿಗೆ ಐಸಿಯು ಬೆಡ್ ಕೊಡ್ತಿದ್ದಾರೆ. 17 ಜನರನ್ನ ಕಿತ್ತಾಕಿ ಇವರಿಗೆ ಬೇಕಾದವರನ್ನ ಸೇರಿಸೋದು ಇವರ ಉದ್ದೇಶ. ಬಿಜೆಪಿ ಶಿಫಾರಸಿನಂತೆ ಬೆಡ್ ಹಂಚಿಕೆ ಆಗ್ತಿದೆ ಅಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದು ಬಿಜೆಪಿ ಬೆಡ್ ಸ್ಕ್ಯಾಮ್. ಬೆಡ್ ಸ್ಕ್ಯಾಮ್ಗೆ ಕಿಂಗ್ ಪಿನ್ಗಳು ಬಿಜೆಪಿ ನಾಯಕರೇ, ನಾಟಕ ಸಹ ಇವರೇ ಮಾಡೋದು ಅಂತ ದಿನೇಶ್ ಗುಂಡೂರಾವ್ ಮತ್ತು ಕೃಷ್ಣ ಭೈರೇಗೌಡ ವಾಗ್ದಾಳಿ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಸೋಮವಾರದಿಂದ 15 ದಿನ ಲಾಕ್ಡೌನ್ ಜಾರಿಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಮದ್ಯಪ್ರಿಯರು ಮದ್ಯದ ಅಂಗಡಿಗಳಿಗೆ ಮುಗಿಬಿದ್ದಿದ್ರು. ತಾ ಮುಂದು ನಾ ಮುಂದು ಅಂತ ಕೊಯಮತ್ತೂರಿನ ಮದ್ಯದ ಅಂಗಡಿಗಳಿಗೆ ಮುಗಿಬಿದ್ದು ಮದ್ಯದ ಬಾಟಲಿಗಳನ್ನ ತುಂಬಿಕೊಂಡು ಹೋದ್ರು. ಖಾಸಗಿ ಆಸ್ಪತ್ರೆ ಲ್ಯಾಬ್ಗಳ ಧನದಾಹಿತನಕ್ಕೆ ಮೂಗುದಾರ ಹಾಕಿದ್ದ ಸರ್ಕಾರ ಸಿಟಿ ಸ್ಕ್ಯಾನ್ ಎಕ್ಸ್ರೇಗೆ ರೇಟ್ ಫಿಕ್ಸ್ ಮಾಡಿತ್ತು. ಇದೀಗ ಅದರಲ್ಲಿ ಪರಿಷ್ಕರಣೆ ಮಾಡಿ ಹೊಸ ದರ ನಿಗದಿ ಮಾಡಿದೆ. ಹೆಚ್ಆರ್ ಸಿಟಿ ಸ್ಕ್ಯಾನ್ ದರ ಪರಿಷ್ಕರಣೆಯಾಗಿದ್ದು ಬಿಪಿಎಲ್ ಕಾರ್ಡುದಾರರಿಗೆ 1500 ರೂಪಾಯಿ ನಿಗದಿಯಾಗಿದೆ. ಇತರೆ ರೋಗಿಗಳಿಗೆ 2500 ರೂಪಾಯಿ ನಿಗದಿಯಾಗಿದೆ. ಇನ್ನು ಸ್ಕ್ಯಾನಿಂಗ್ಗೆ ಈ ಮುಂಚಿನ ಆದೇಶದಂತೆ 250 ರೂಪಾಯಿ ಇರುತ್ತೆ. ಭಾರತದಲ್ಲಿ ಕೊರೋನಾ ಮಹಾಸ್ಫೋಟಕ್ಕೆ ವಿಶ್ವವೇ ಬೆಚ್ಚಿಬಿದ್ದಿದೆ. ಘಟಾನುಘಟಿ ದೇಶಗಳು ಸಹಾಯಕ್ಕೆ ಮುಂದಾಗಿವೆ. ಜರ್ಮನಿ ದೆಹಲಿಯಲ್ಲಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕೋವಿಡ್ ಕೇರ್ ಸೆಂಟರ್ಗೆ ಆಕ್ಸಿಜನ್ ಪ್ಲಾಂಟ್ ನೀಡಿದೆ. 4 ಲಕ್ಷ ಲೀಟರ್ ಆಕ್ಸಿಜನ್ ಉತ್ಪಾದಿಸುವ ಸಾಮರ್ಥ್ಯವನ್ನ ಆಕ್ಸಿಜನ್ ಪ್ಲಾಂಟ್ ಹೊಂದಿದೆ. ಇದಲ್ಲದೆ ಕೆನಡಾ ಮತ್ತು ಥೈಲ್ಯಾಂಡ್ ಕೂಡ ಭಾರತಕ್ಕೆ ನೆರವಾಗಿವೆ. ಭಾರತಕ್ಕೆ ಮೆಡಿಕಲ್ ಸಲಕರಣೆಗಳ ನೆರವು ಕೊಟ್ಟಿದೆ. ದೆಹಲಿಯಲ್ಲಿ ಕೆನಡಾ ಮತ್ತು ಥೈಲ್ಯಾಂಡ್ನಿಂದ ಬಂದಿರೋ ವೈದ್ಯಕೀಯ ಸಲಕರಣೆಗಳನ್ನು ಸ್ವೀಕರಿಸಲಾಯಿತು. ಬೆಡ್ ಸಿಗದ ರೋಗಿಗಳು ಸಿಎಂ ನಿವಾಸದತ್ತ ಬರುತ್ತಿದ್ದಾರೆ. ಮೊನ್ನೆ ಘಟನೆ ಬಳಿಕ ಇಂದು ಸಹ ಬೆಡ್ಗಾಗಿ ಸೋಂಕಿತ ಆಟೋದಲ್ಲಿ ಸಿಎಂ ಮನೆ ಹತ್ರ ಬಂದಿದ್ರು. ಈ ಘಟನೆ ಬಳಿಕ ಸಿಎಂ ನಿವಾಸದ ಮುಂದಿನ ರಸ್ತೆ ಕಂಪ್ಲೀಟ್ ಲಾಕ್ ಆಗಿದೆ. ಸಹಾಯ ಕೇಳಿಕೊಂಡು ರೋಗಿಗಳು ಬರ್ತಾ ಇರುವ ಹಿನ್ನೆಲೆ ಕುಮಾರಕೃಪಾ ರಸ್ತೆಯನ್ನೇ ಬಂದ್ ಮಾಡಲಾಗಿದೆ. ಸಿಎಂ ನಿವಾಸಕ್ಕೆ ತೆರಳುವ ಎಲ್ಲಾ ಮಾರ್ಗಗಳು ಬಂದ್ ಆಗಿದ್ದು ಇನ್ಮುಂದೆ ಸಹಾಯ ಕೇಳಿಕೊಂಡು ಸಿಎಂ ಮನೆ ಮುಂದೆ ಯಾರು ಹೋಗಕ್ಕಾಗಲ್ಲ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ, ಬ್ರೇಕ್ ಆಗ್ತದೆ.